ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮೆ ಅಥವಾ ಮಲ್ಲಪ್ಪ ಸೀತಾರಾಮ್. ಮತ್ತೊಮ್ಮೆ ಗ್ಯಾರಂಟಿಗಳನ್ನು ಇಡಬೇಕೋ ಅದನ್ನು ಬಿಡಬೇಕೋ ಅನ್ನೋ ಚರ್ಚೆ ಮತ್ತೆ ಶುರುವಾಗಿಬಿಟ್ಟದ ಒಂದು ಈ ಪಕ್ಷದ ಆಂತರಿಕ ವಲಯದಲ್ಲಿ ಕಾಂಗ್ರೆಸ್ಸಿಗೆ. ಯಾಕೆಂತಂದರೆ ಅದು ಹೆವಿ ಆಗಲಿಕ್ಕತ್ತದ ರೀ, ವರ್ಷಕ್ಕೆ 50-60 ಸಾವಿರ ಕೋಟಿ ರೂಪಾಯಿ ಹೋಗ್ತದ, ಹಾಗೆ ಹೀಗೆ ಇದು ಲಾಸ್ ಆಗ್ತದೆ, ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ, ಆಗ್ತಾಯಿಲ್ಲ, ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ವಾದವನ್ನು ಶಾಸಕರಷ್ಟು ಮಾಡಿದರು. ಈಗ ಸ್ವತಃ ಸಚಿವರು ಮಾಡ್ತಾ ಇದ್ದಾರಂತ. ಇದನ್ನು ಮಾಡೋಕ್ಕಿಂತ ಪೂರ್ವ ವಿಚಾರ ಮಾಡಬೇಕಾಯ್ತು ಗ್ಯಾರಂಟಿ ಬದಲಾಗಿ. ಮತ್ತಿನ್ನೊಂದು ಏನಪ್ಪ ಅಂತಂದ್ರೆ, ಈ ಗ್ಯಾರಂಟಿ ನಾವು ಕೊಟ್ಟರು ಜನ ನಮ್ಮನ್ನ ಆರಿಸ್ತಾರೋ ಇಲ್ಲೋ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮ ಕೈ ಕೊಟ್ಟಿದ್ದಾರೆ, ಯಾಕೆ ಮುಂದುವರಿಸ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅಂದರೆ ಆ ಕೈ ಹಿಡಿಬೇಕಾಗಿತ್ತು, ಜನ ಹಿಡಿದಿಲ್ಲ, ಅದು ಮತ್ತೆ ಯಾಕೆ ಕೊಡೋದು? ಮತ್ತು ಇನ್ನು ಕೆಲವು ಶ್ರೀಮಂತರು ಲೆವಡಿ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ, ಇದನ್ನು ಕೊಟ್ಟು ಆಲಸಿಗಳು ಹೆಚ್ಚಾಗ್ಯಾರಪ್ಪ ಇರಲಿ ಅನ್ನುವಂಥ ವಾದ ಮಾಡ್ತಾರೆ. ಇದು ಬೇಕಾ? ಹೆಸರು ಕೊಟ್ಟು ಹೆಸರು ಗಳಿಸ್ಕೊಳ್ಳೋದು ಯಾಕೆ ಅನ್ನುವಂಥ ಮಾತುಗಳು ಸಹಿತ ಆಡ್ತಾಯಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ನಿಜವಾಗಿ ಈ ಸುದ್ದಿಗಳು ಕರ್ಣ ಹೌದು, ಸುಳ್ಳು ಹೌದು. ಯಾಕಪ್ಪ ಅಂತಂದ್ರೆ ಸುಳ್ಳು ಯಾಕೆ ಕರೆ ಯಾಕಂತಂದ್ರೆ, ಸರ್ ಬಿ ಜೆ ಪಿಗರಿಗೆ ಇದರಿಂದ ಲಾಸ್ ಆಗ್ಯದ, ಗೌರ್ಮೆಂಟ್ ಹೋಗ್ಯದ, ಅಧಿಕಾರ ಹೋಗ್ಯದ, ಅವ್ರದ್ರ ಬದಲಾಗಿ ಏನು ಸಾಧ್ಯನೋ ಎಷ್ಟು ಸಾಧ್ಯನೋ ಅಪ್ಪ ಪ್ರಚಾರ ಅಥವಾ ಪ್ರಚಾರ ಮಾಡ್ತಾ ಇರ್ತಾರೆ, ಭೇಟಿ ಅದ್ರ ಮುಂದೆ ಇದಿಲ್ಲರಿ ಲಾಸ್ ಮಾಡುವಂಥದ್ದ, ಬಜೆಟ್ ಲಾಸ್, ಖಜಾನೆ ಲಾಸ್ ಆಗಿರುತ್ತದೆ, ಜನ ಎಲ್ಲ ಬಂದ್ ಆಗಿದೆ ಅಂತೇಳಿ. ಇನ್ನು ಈಗ ಆಲ್ರೆಡಿ ಸಿದ್ದರಾಮಯ್ಯರಂತೆ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಅವರಂತೆ ಅದಕ್ಕೆ ಬಂದಿದ್ದಾನಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಮನಸ್ಸಿಲ್ಲ, ಇದನ್ನು ಕತ್ತರಿ ಆಡಿಸ್ಬೇಕಪ್ಪ, ಇದು ಕಟ್ ಮಾಡಬೇಕು, ಇನ್ನಷ್ಟು ಎಲ್ಲ ಕತ್ತರಿ ಆಡಿಸಬಲ್ಲದೆ ಆಡಿಸ್ಬೇಕು ಈ ಪಂಚ ಗ್ಯಾರಂಟಿಗಳಲ್ಲಿ ಅಂತ ಅವರೇನೋ ಕೊನೆಗೆ ಇವರೆಲ್ಲ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಒಂದು ಹಂತದವರೆಗೆ ಸರಿ ಇಲ್ಲಂತಲ್ಲ, ಯಾಕಂದರೆ ಸರ್ ಯಾವ ಕಾಲಕ್ಕೆ ವಿರೋಧಗಳಿದ್ದೆ ಅವ್ರನ್ನ ಟೀಕಾ ಮಾಡೋರನ್ನ. ಆದರೆ ಇದೊಂದು ಜನಪರವಾದ ಯೋಜನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಜನರಿಗೆ ಒಂದು ಆಶ್ರಯ ಆಗಲಿಕ್ಕತ್ತದಪ್ಪ. ಇವತ್ತಿನ ನಿರುದ್ಯೋಗ ಸಮಸ್ಯೆ ಹೆಚ್ಚಾದಲ್ಲೇ ಹೆಚ್ಚಾಗಿದೆ ಅನ್ನೋದು ಆಗದಲ್ಲೆಲ್ಲ ಹೆಚ್ಚಾಗಿದೆ. ಆಲ್ರೆಡಿ ಮೋದಿಯವರ ಮತ್ತು ಹಿಂದಿನ ಸರ್ಕಾರಗಳ ದೊಡ್ಡ ಕೊಡುಗೆ ಏನಂದರೆ ನಿರುದ್ಯೋಗ ಹೆಚ್ಚಾಗೋದು, ಬೆಲೆ ಏರಿಸೋದು, ಪ್ರತಿಯೊಂದಕ್ಕೆಲ್ಲ ಬೆಲೆ ಏರಿಸಿ ಟ್ಯಾಕ್ಸ್ ಮೂಲಕ ಸರ್ಕಾರ ನಡೆಸೋದು. ಅಭಿವೃದ್ಧಿ ಕಾರ್ಯ ಅಂದರೆ ಏನು ನಮ್ಮಲ್ಲಿ ಆಗ್ಯದಪ್ಪ ಅಂತಂದ್ರೆ, ಅಭಿವೃದ್ಧಿ ಅಂತಂದ್ರೆ ರೋಡ್ಗಳ ಅಭಿವೃದ್ಧಿ, ಬ್ರಿಡ್ಜ್ಗಳ ಅಭಿವೃದ್ಧಿ, ಇಲ್ಲ ಬೇಡ ಫ್ಯಾಕ್ಟ್ರಿಗಳನ್ನ ಹಾಕಿದ್ದಾರೆ ಮಾಡಿದ್ದಾರೆ, ಅದರ ಅಭಿವೃದ್ಧಿ ಮಾಡಲಿಕ್ಕೆ 100,000 ಜನ ಉದ್ಯೋಗ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಗಳು ಬೆಳೀತಾ ಇದ್ದಾವೆ ಅಂದ್ರೆ ಆ ಮಾತಿಲ್ಲ. ಇವತ್ತು ಇಂಡಸ್ಟ್ರಿ ವಸ್ತಿಯೆಲ್ಲ ಪ್ರೈವೇಟ್ ವರ್ಗ ಕೊಡಾಗಿದ್ದಾರೆ, ಏನಪ್ಪ ಅಭಿವೃದ್ಧಿ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಯಾವುದು ಅಭಿವೃದ್ಧಿ? ಹಂಗಾದ್ರೆ ರೋಡ್ ಅಭಿವೃದ್ಧಿನ ಅವ್ರ ಇಬ್ಬರು ಎಷ್ಟು ಪಿ ಎಸ್ ಯುಗಳನ್ನು ಮಾಡಿದಾರಪ್ಪ ಈ ಸಂದರ್ಭದಲ್ಲಿ ನಮ್ಮ ಮೋದಿಯವರು. ಕಳೆದ 10 ವರ್ಷಗಳು ಪಿ ಎಸ್ ಯು ಅಂದರೆ ನಿಮಗೆ ಗೊತ್ತದೆ, ಸಾರ್ವಜನಿಕ ರಂಗದ ಉದ್ಯಮಿಗಳು, ಎಷ್ಟು ಉದ್ಯಮಗಳನ್ನು ಇವರು ಸ್ಟಾರ್ಟ್ ಮಾಡಿದರು, ಏನೊಂದು 10 ಮಾಡಿದ್ರೆ 20 ಮಾಡಿದ್ರೆ 100 ಮಾಡಿದಾರೆ, ಎಲ್ಪ ಇನ್ವೆಸ್ಟ್ಮೆಂಟ್ ಆದ ದುಡ್ಡು ಅಂತೇಳೆ. ಈವನ್ ಇವತ್ತು ರಕ್ಷಣಾ ಖಾತೆಯಲ್ಲೇ ಸಹಿತ ರಕ್ಷಣೆಯನ್ನು ಸಹಿತ ಖಾಸಗಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕೆ ನಮ್ಗೆ ದುಡ್ಡಿಲ್ಲ ಅಂತೇಳಿ. ಮತ್ತು ಅಭಿವೃದ್ಧಿ ಎದುರುದು ಇತ್ತ ಜನರಿಗೂ ಕೊಡ್ತಾ ಇಲ್ಲ ದುಡ್ಡನ್ನು. ಓರ್ಬಿಡಪ್ಪ ಅವ್ರು ನಾವು ರೇಟ್ ಹೆಚ್ಚು ಮಾಡಿದ್ದೀವಿ ಮತ್ತೆ ಮಾಡಿದ್ವಿ ಅಷ್ಟು ಕೊಡೋಣ ಅಂತ ಅವ್ರ ಮನಸ್ಸಲ್ಲ. ಏ ರೈತರು ಕೊಡ್ತೀವಲ್ರಿ 4 ತಿಂಗಳಿಗೆ 2,000 ರೂಪಾಯಿ, 4 ತಿಂಗಳಿಗೆ 2,000 ರೂಪಾಯಿದಾಗ ರೈತರ ಮನೆ ನಡೀತದಲ್ಲ, ವರ್ಷಕ್ಕೆ 6,000 ಕೊಡ್ತೀವಿ ರೀ, 6,000ದಾಗ ರೈತ ಬದುಕ್ತಾನೆ? ಒಮ್ಮೆ ಇದ್ರ ವಿಚಾರಣೆ ಆಗ್ತಾ ಇಲ್ಲ, ಎಲ್ಲರೂ ಅರ್ಥ ಸಿದ್ದರೆ ಸಾಕಷ್ಟು ಇದ್ದಾರೆ. ಎಂಥ ಒಂದು ಒಳ್ಳೆಯ ಕೆಲಸವನ್ನು ಸ್ವತಂತ್ರ ಅರಭ್ಯದಿಂದ ನಾವು ಏನು ರಿಪಬ್ಲಿಕ್ ಅಂದಿನ ಘೋಷಣೆ ಮಾಡ್ಕೊಂಡು ಅಂದಿನ ಹಿಡಿದು ಇಲ್ಲಿವರೆಗೆ ನಮ್ಮ ಯೋಜನಾ ಆಯೋಗ ಒಳ್ಳೆಯ ಕೆಲಸ ಮಾಡ್ತಾ ಬಂದಿತ್ತು. ಅದು ಇಲ್ಲ, ಸರಿ ಇಲ್ಲ, ಅದು ಅಲ್ಲಿ ಪ್ರಶ್ನೆ ಇದ್ದಾರೆ, ತಿಳೋಕಿಲ್ಲ ಜನರು ಅಂತೇಳಿ ಅದಕ್ಕೆ ತಾಯ್ಕರು ನೆಗಡಿ ಆಗೈತೆ ಅಂತ ಮೂಗಕ್ಕೆ ಓದೋದ್ರು. ಇವತ್ತು ನೀತಿ ಅಂತ ಮಾಡ್ಕೊಂಡಿದ್ದಾರೆ ನೀತಿ ಆಯೋಗ ಅಂತೇಳಿ, ಅದರಲ್ಲಿ ಯಾರಪ್ಪ ಇದ್ದಾರೆ? ಈ ರಾಜ್ಯಗಳ ಮುಖ್ಯಮಂತ್ರಿಗಳು. ಅದರಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತದೆ ಈ ಇಲೆಕ್ಷನ್ದಲ್ಲಿ ಯಾವ ರೀತಿ ಗದ್ದಲ ಮಾಡ್ತಾರೆ, ಏನು ಮಾಡ್ತಾರೆ, ಎಷ್ಟೋ ಆರೋಪಗಳು ಅದಾವೆ ಅದ್ರ ಮೇಲೆ ಇಲೆಕ್ಷನ್ ಕಮಿಷನ್ ಮೇಲೆ. ಇಲೆಕ್ಷನ್ದಾಗ ಏನೇನು ಮಾಡಿ ಗೆದ್ದು ಬಂದಂಥ ಈ ನಾಯಕರು ನೀತಿ ಆಯೋಗದಲ್ಲಿ ಮುಖ್ಯಮಂತ್ರಿಗಳು ಇನ್ನುಳಿದವರು. ಆದರೆ ನಿಜವಾಗಿಯೂ ಅರ್ಥತಜ್ಞರು, ಅರ್ಥಶಾಸ್ತ್ರಜ್ಞರು, ಅರ್ಥ ಅಭ್ಯಾಸ ಮಾಡಿದವರು, ಬಡತನದ ಮೇಲೆ ಬೆಳೆದಂಥವ್ರು, ಓದಿದವರು ಅಂಥವ್ರಿಗಾಗಿ ಅದು ಯೋಜನಾ ಆಯೋಗ ಮಾಡಿ ಅಲ್ಲಿಂದ ಈ ದೇಶಕ್ಕೆ ಏನು ಬೇಕಪ್ಪ ಅನ್ನೋದು ಯೋಜನೆಗಳನ್ನು ಕ್ರಿಯೇಟ್ ಮಾಡ್ತಿದ್ದು, ಅದು ಇವತ್ತು ಬಂದಾಗಿಬಿಟ್ಟದೆ. ಹೀಗಾಗಿ ಇಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಮೊದಲು ಕ್ಲಾರಿಟಿ ಕೊಡಬೇಕಾಗಿದೆ. ಹೋಗ್ಬಿಡಪ್ಪ ಅಭಿವೃದ್ಧಿ, ಇವರು ಎಲ್ಲ ಪ್ರತಿಯೊಂದು ಶಿಶುವಿಗೂ ಅಥವಾ ಮಗುವಿಗೂ ಅವರು ಪೂರ್ತಿಯಾಗಿ ಕರೆಯುವಂಥ ಅಂದರೆ ಮ್ಯಾಕ್ಸಿಮಮ್ ಉನ್ನತ ಶಿಕ್ಷಣದವರೆಗೂ ಪುಕ್ಕಟ್ಟು ಕಲಿಸ್ಲಿಕ್ಕಿದ್ದಾರಪ್ಪ, ಅಲ್ಲಿ ದುಡ್ಡು ಇನ್ವೆಸ್ಟ್ ಆಗ್ಲಿಕ್ಕಿದ್ರೆ ಅಡ್ಡಿಯಲ್ಲಪ್ಪ ಅವ್ರು ಖರ್ಚು ಐತಿ. ಅದು ಅಭಿವೃದ್ಧಿ ರೀ ನಿಜವಾಗಿಯೂ, ಅದು ಯಾರೂ ಅಭಿವೃದ್ಧಿ ಅನ್ನೋದೇ ಇಲ್ಲ. ಹೌದು, ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿವಿ, ಬಿಸಿ ಊಟ ಕೊಟ್ಟು ಅಡ್ಡಿಯಲ್ಲ ಒಳ್ಳೇದು ಮಾಡಿದ್ರಿ. ಆದರೆ
ಮೂವತ್ತು ವಿದ್ಯಾರ್ಥಿಗಳು ಶಾಲೆ ಆಗಬೇಕಾಯಿತು, ಸ್ಕೂಲ್ ಆಗಬೇಕಾಯ್ತು, ಅಪ್ ಟು ಪಿ ಯು ಸಿವರೆಗೆ ಕಾಲೇಜ್ ತನಕ ಇಲ್ಲ ಇಲ್ಲ. ಇವತ್ತಿಗೆ 100-200 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಅನ್ನುವಂಥ ಪರಿಸ್ಥಿತಿ ಐತಿ. ಒಬ್ಬ ಶಿಕ್ಷಕ ಒಂದು 100 ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಅದನ್ನ? ಅವ್ರಿಗೆ ಬಿಲ್ಡಿಂಗ್ ಇಲ್ಲ, ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ಆಟದ ಮೈದಾನಗಳಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಇದೆಲ್ಲ ಕಣ್ಣಿ ಕಾಣುತ್ತಿರುವಂಥ ನಗ್ನ ಸತ್ಯಗಳು. ಯುವತರ ಬಗ್ಗೆ ಅಭಿವೃದ್ಧಿ ಇಲ್ಲರಿ, ಅಭಿವೃದ್ಧಿಗೆ ಇದ್ದ ತಕ್ಷಣ ರೋಡ ಅದು ಇದು ಅದೆಲ್ಲ ಪಾಟಿ ಬರೋದು ಸಿಗ್ತದೆ. ಇನ್ನು ಏನು ಶಿಕ್ಷಕರು ಭರ್ತಿ ಆದ್ರೆ ಮುಗಿದು ಹೋಗಿಬಿಡ್ತು, ಅವ್ರು ರಿಟೈರ್ ಆಗುತ್ತಾರೆ, ಏನು 10% ಸಿಗುವುದಿಲ್ಲ ಅವರಿಂದ. ಏನು ಅಲ್ಲೇ ಒಂದು ಸ್ವಲ್ಪ ಮ್ಯಾಲೆ ಇವನು ಅವನು ಬಿ ಇವನು ಅವರ ಸಮಸ್ಯೆ ಏನೋ ಒಟ್ಟೆ ಪಗಾರ ಕೊಡ್ ಬಂದ್ಬಿಟ್ಟು ಕೈ ಆಡಿಸ್ರೆ ಕತ್ತಿರ ಆಡಿಸ್ರೆ ಅಷ್ಟ. ಅದಕ್ಕೆ ಹೆಚ್ಚಿನ ಸಿಗುವ ರಾಜಕಾರಣಿಗಳಿಗೆ ಏನೋ ಟ್ರಾನ್ಸ್ಪೋರ್ಟ್ ಅಂತಗಳು ಸಿಗ್ತದೆ ಇಲ್ಲಂತಲ್ಲ. ಇದು ಲಾಭ ಯಾವ್ದ್ರಾಗೈತಪ್ಪ ಅಂತಂದರೆ ಬ್ರಿಡ್ಜ್ ಕಟ್ಸುವಲ್ಲೇ ಮರು ವರ್ಷ ಬಿಲ್ಡದು ಬ್ರಿಡ್ಜ್ ನಮಗಿಂತ ಕರ ಇಲ್ಲ, ಅದು ಕಟ್ಸೋನು ಎಲ್ಲಾದರೂ ಹೊಡೆಯಾಗಿ ಬರ್ತದಂತೆ ಅದನ್ನು ಅಭಿವೃದ್ಧಿ. ಅದಕ್ಕೆ ಕಡಿಮೆ ಬೆಳೆದಂತೆ ಈ ಮಂತ್ರಿ ವೈರ್ಯರು ಅವರು ಇವರೆಲ್ಲ ಹೋಗಿ ಹೈಕಮಾಂಡ್ ಮುಂದೆ ಅಲವತ್ತುಕೊಂಡಾರೆ. ಇಲ್ಲ ನಮ್ಗೆ ಹಿಂಗಾಗಿದ್ರಿ, ಅದಕ್ಕೆ ಇದು ಗ್ಯಾರಂಟಿನ ಕಾರಣ, ಅದಕ್ಕೆ ಇದನ್ನು ಕಟ್ ಮಾಡಿರಿ. ಅದ್ರದ್ದು ಮಾಡೋದ್ರ ಸುಲಭಿಲ್ಲ, ಯಾಕೆ ಸ್ವತಃ ರಾಹುಲ್ ಗಾಂಧಿಯವರು ಈಗಾದ್ರೂ ನಾವು 25 ಗ್ಯಾರಂಟಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ. 5 ನ್ಯಾಯಗಳನ್ನ ನಾವು ಪೂರೈಸ್ತಪ್ಪ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳ್ತಾ ಇದ್ದಾರೆ. 30 ಲಕ್ಷ ಉದ್ಯೋಗಗಳನ್ನ ನಾವು ಕೊಡ್ತೀವಿ ಸೆಂಟ್ರಲ್ ಗೌರ್ಮೆಂಟಿಂದ ಅಂತ ಹೇಳ್ತಾರೆ ಅಧಿಕಾರಕ್ಕೆ ಬಂದ್ರೆ. ಮತ್ತು ಅವ್ರು ಹೇಗಿದ್ರು ಕೊಡ್ತಾರೋ ಇಲ್ಲರಿ. ಇಷ್ಟೆಲ್ಲ ಮಾಡಿದ್ರು ಸಹಿತ ಆಂಧ್ರದಲ್ಲಿ ಸೋತು, ಆಂಧ್ರ ಗೌರ್ಮೆಂಟಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಸೋತರು. ಹೌದು, ಅದೇಗ್ರಿ ಕೇಜ್ರಿವಾಲ್ರ ಆಮ್ ಆದ್ಮಿ ದೆಹಲಿಯಲ್ಲಿ ಸೋತಲ್ರಿ, 7 ಲೋಕಸಭಾ ಎಲೆಕ್ಷನ್ದಲ್ಲಿ. ಮತ್ತೆ ಈ ಸಲ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಮಾಡಿ ಸೋತು. ಅದರ ಅರ್ಥ ಅದು ಕಲ್ಯಾಣಕಾರಿ ಯೋಜನೆಗಳನ್ನು ಬಿಡಬೇಕಂತ ಅವ್ರು ಇಟ್ಟಿದ್ದಾರೆ, ಚಾಲು ಇಟ್ಟಿದ್ದಾರೆ. ಇನ್ನೂ ಪ್ರಾಬ್ಲಮ್ ಬಂದಿಲ್ಲ, ಅಲ್ಲಿ ವಿರೋಧ ಪಕ್ಷ ಆರೋಪ ಮಾಡ್ತಾ ಇಲ್ಲ, ಏ ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತೇಳಿ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಒಂದೇದು ನಮ್ಗೆ ಅಭಿವೃದ್ಧಿ ಅಂದರೆ ಏನು ಗೊತ್ತಿಲ್ಲ, ರೋಡು ಲೈಟು ಜಗಮಗ ಘಟನೆಗಳು ತಯಾರು ಮಾಡ್ಕೊಳ್ಳೋದು ಹೌದು ಅವಶ್ಯವಿಲ್ಲ ಅಂತಲ್ಲ, ಇದಷ್ಟೇ ಅಭಿವೃದ್ಧಿ. ಆದರೆ ಮುಂದಿನದಲ್ಲ, ಶಿಕ್ಷಣ ಪ್ರೈವೇಟ್ದಾಗ ಕೊಡ್ತೀವಿ, ಅದಕ್ಕೆ ರೊಕ್ಕ ಕೊಟ್ಟು ಕಲೀರಿ ನೀವು. ನೀರು ಆಯ್ತು ತಿಂಗಳಿಗೆ ವರ್ಷಕ್ಕೆ ಒಂದು ನಳಕ್ಕೆ ಇಲ್ಲಪ್ಪ ಅಂತಂದ್ರೆ 2,000-3,000 ಬಿಲ್ ಬರ್ತಿರ್ತದೆ. ಏ 10 ರೂಪಾಯಿ ಬಾಟ್ಲಿ ತೊಗೊತೀರಿ, ಇಷ್ಟು ಕೊಡೋಕೆ ಸಹಾಯ ಆಗೋದ್ರಿ ವರ್ಷಕ್ಕಿಂತ ಅಂತಾರೆ. ಹೀಗಾಗಿ ನೀರು ಫ್ರೀ, ಕರೆಂಟ್ ಅಂತೂ ಅದು ಹಂಗೆ. ಕರೆಂಟ್ ಅಂತಿ ನಿಮಗೆ ಗೊತ್ತದೆ, ಏನು ಈ ಸಲ ಅಷ್ಟು ಮಾಡಿದ್ದಾರೆ, ಇದು ಒಂದು 12-14 ತಿಂಗಳು ಅದಕ್ಕೆ ಮಾಡಿ, ಅದು ಎಲ್ಲರಿಗೂ ಫ್ರೀ ಆಗಿರೋದಿಲ್ಲ. ಅದು ನಿಮಗೆ ಗೊತ್ತದೆ ಅಂದರೆ ಏನೂ ಇರಲಿ, ಒಂದಿಷ್ಟು ಏನೋ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಿದರು, ಅದು ಬಂದ್ ಮಾಡಿರಿ ಅಂತೇಳಿ ಎಲ್ಲ ಸಚಿವರು ಬೆಳೀತಾರೆ. ಯಾಕಂದರೆ ನಮ್ಮ ಅಭಿವೃದ್ಧಿಗೆ ದುಡ್ಡು ಇಲ್ಲರಿ ಅಂತ. ಯಾವ ಅಭಿವೃದ್ಧಿ ಅಂದರೆ ಇದೇ ರೋಡು ಮತ್ತು ಇಂಥವನ, ಇದು ಅಭಿವೃದ್ಧಿ ನಮ್ಮ ಮೋದಿಯವ್ರ ಕಣ್ಣಲ್ಲೇ, ನಮ್ಮ ಇವತ್ತಿನ ಮಂತ್ರಿಗಳ ಕಣ್ಣಲ್ಲೇ. ಇವ್ರಿಗೆ ಏನಪ್ಪ ಅಂದ್ರೆ ದುಡ್ಡು ಹಾಕಿ ಹರಿಸಿ ಹೋಗಿರ್ತಾರೆ, ದುಡ್ಡು ತಕ್ಕೋಬೇಕಾಗಿರ್ತದೆ, ಅದಕ್ಕೆ ಇದ್ರಾಗಿ ಸಿಗ್ತದೆ ನಮಗೆ, ಇನ್ನುಳಿದ್ರೆ ಸಿಗೋದ್ರೊಳಕ್ಕಾಗಿ ಗ್ಯಾರಂಟಿಯನ್ನು ಹೇಗಾದ್ರೂ ಮಾಡಿ ಬಂದ್ ಮಾಡಬೇಕು ಅಂತ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾಗಿದೆ, ಗುಡ್ ಗೌರ್ನೆನ್ಸ್ ಕೊಡಬೇಕಾಗಿದೆ, ಕರೆಕ್ಟ್ ಅದು ಇಲ್ಲ ಅಂತಲ್ಲ. ಆದರೆ ಅದು ಆಗ್ತಾ ಇಲ್ಲ ಇಲ್ಲಿವರೆಗೆ ಅನ್ನೋದು ಅಷ್ಟು ಸತ್ಯದ. ಈಗ ಭ್ರಷ್ಟಾಚಾರದ ಒಂದೊಂದು ಆರೋಪಗಳು ಮತ್ತೇನೋ ಬಂದವೆ ಇಲ್ಲಂತಲ್ಲ, ಅದನ್ನೊಂದು ಹಿಡ್ಕೊಂಡು ಇವತ್ತು ನಮ್ಮ ವಿರೋಧ ಪಕ್ಷದವರು ನಮ್ಮ ಇವ್ರ ಮೇಲೆ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ನಡೆಸಿದ್ದಾರೆ. ಮತ್ತು ತಪ್ಪು ಮಾಡಿದವ್ರಿಗಂತ ಕೇಳೋದು ಮತ್ತು ವಿರೋಧ ಪಕ್ಷದ ಕೆಲಸನೂ ಹೌದು. ಅವ್ರ ಪೈದು ಮಾಡಿದ್ರೆ ಇದೇನು ಮುಡ ಇರೋದ್ರೆ ಯಾಕೆ ಆಯ್ತು ಗದ್ದಲ ವಾಲ್ಮೀಕಿ ಆಯೋಗದಲ್ಲಿ ಏನು ಎಬ್ಬಿಸಿಬಿಡೋದ್ರಪ್ಪ ದುಡ್ಡ ಅಂತೇಳಿ 80-90 ಕೋಟಿ ಏನು 187 ಕೋಟಿ ಯಾರಿಗೆ ಗೊತ್ತು, ಅದು ಎಷ್ಟೋ ಗೊತ್ತಿಲ್ಲ, ಪಕ್ಕ ಇಲ್ಲ. ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅಂದರೆ ಈ ಭ್ರಷ್ಟಾಚಾರದಿಂದ ನಡೀಬಾರ್ದು ಇದು ನೋಡೋದು. ಆದರೆ ಈಗ ಬಂದಿದ್ದೇನಪ್ಪ ಅದು ಗ್ಯಾರಂಟಿ ಒಂದು ಬಂದ್ ಮಾಡಿಬಿಡ್ರಿ. ಈಗ ಗ್ಯಾರಂಟಿ ಬಂದ್ ಮಾಡಿಬಿಟ್ರೆ ಅನೇಕ ಜನರಿಗೆ ಹೆಲ್ಪ್ ಆಗಲಿರ್ತದೆ, ಇಲ್ಲಂತಲ್ಲ. ದುಡ್ಡು ಇಲ್ಲದಂಥ ಬಡ ಕುಟುಂಬಗಳಿಗೆ, ಏನು ಆದರೂ ಹೆಣ್ಮಕ್ಕಳಿಗೆ ಈ ಗ್ಯಾರಂಟಿ ಆದಮೇಲೆ, ಅದರಲ್ಲೂ ಬಸ್ ಫ್ರೀ ಆದಮೇಲೆ, ಆಲ್ ಓವರ್ ಕರ್ನಾಟಕದಲ್ಲಿ ಹೆಣ್ಮಕ್ಳು ಎಲ್ಲೋ ಪಾಪ ಎಷ್ಟೋ ದಿನದ ಬೈಕ್ ಇರೋದು, ದೇವ್ರಿಗೆ ಹೋಗೋದು ಮಾಡೋದು, ಅದು ನಮ್ಮ ಕೆಲಸಕ್ಕೆ ಹೋಗೋದು, ಇದು ದುಡ್ಯಾಕೆ ಹೋಗುವಂಥವ್ರಿಗೆ ಸಹಿತ ಬೆಳಗ್ಗೆ ಇದ್ದ ತಕ್ಷಣ ಫ್ರೀಯಾಗಿ ಹೋಗೋದು ಅಂದರೆ ತಿಂಗಳು ಎಷ್ಟು ಕೊಡ್ತಿರ್ತಾರಪ್ಪ, 5,000-10,000 ಪೇಮೆಂಟ್ ಆಗ್ತಿರ್ತದೆ. ಅದರಾಗ ಮ್ಯಾಕ್ಸಿಮಮ್ ದುಡ್ಡು ಬಸ್ಸಿಗೆ ಹೋಗ್ತಿತ್ತು, ಅದ್ರ ದುಡ್ಡು ಉಳಿತಾಯ ಆಗ್ಲಿಕ್ಕಿರ್ತದೆ. ಅಪ್ಪ ಅವ್ರು ಅದನ್ನು ದುಡ್ಡು ತಮ್ಮ ಮನೆ ಒಂದು ಹೇಳಿಗೆಗಾಗಿ ಮತ್ತೊಂದು ಬಳಸ್ಕೊಳ್ಳಿದ್ದಾರೆ. ಮಾರ್ಕೆಟಲ್ಲಿ ದುಡಿಯೋದು ದುಡ್ಡು ಅದಿಲ್ಲ ಅಂತಲ್ಲ,
ಅದಾಯಿತು, ತಿಂಗಳ 2,000 ರೂಪಾಯಿ ಪಾಪ. ಹೌದು, ಕೆಲವೊಂದು ಶ್ರೀಮಂತರದ ಹೊಡ್ಕೊಂಡಿದ್ದಾರೆ, ಲಾಭ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಆರೋಪ ಅದಾವಿಲ್ಲ ಅಂತಲ್ಲ, ಅದು ಹುಡುಕಿ ತೆಗಿಬೇಕು. ನಮ್ಮಲ್ಲಿರ್ತಿರುವಂಥ ಏಜೆನ್ಸಿ ಅದ ಜಾ ಹುಡುಕು ಅಥವಾ ತನಿಖೆ ಮಾಡುವಂಥ ಇವು ರಿಸರ್ಚ್ ಮಾಡುವಂಥ ಅನೇಕ ಸಂಘಟನೆಗಳಿದ್ದಾವೆ, ಅವು ಒಪ್ಪಿಸ್ಬೇಕು ಅದನ್ನು. ಯಾರಪ್ಪ ನಿಜವಾಗಿ ಬಡವರು ಯಾರದಾರ, ಬಡ ಹೆಣ್ಣು ಮಕ್ಕಳು ಯಾರದಾರ, ಅವ್ರಿಗೆ ಮುಟ್ಟಿಸೋದು ಕೆಲಸ ಮಾಡ್ಬೇಕು 2,000 ರೂಪಾಯಿಯನ್ನು. ಮತ್ತು ಕರೆಂಟಿನಂತೆ ನೀವು ಎಲ್ಲ ಅಟ್ಯಾಚ್ ಮಾಡಿ ಹೋಗಿದ್ರಿ, ಮತ್ತು ಕೆಲವೊಂದು ಕಡೆ ಏರಿಸಿಬಿಟ್ಟಿದ್ರಿ, ಅಲ್ಲಿ ಏರಿಸಿದ್ದನ್ನು ಕೆಲವೊಂದು ಕಡೆ ಇಳಿಸಿದ್ರಿ. ಹೀಗಾಗಿ ಅದು ಸಹ ಅಂತ ದೊಡ್ಡ ಉಪಯೋಗ ಇಲ್ಲ. ಬಟ್ ಹೌದಪ್ಪ, ಏನೂ ಇಲ್ಲ ಅವ್ರಿಗೆ, ಕಡೆಗೆ ತಿಂಗಳ 100 ದಿನ ತುಂಬವ್ರಿಗೆ ಅನುಕೂಲ ಆಗಿದೆ, ಇಲ್ಲಂತೂ ಅಲ್ಲ. ಮತ್ತು ಇವತ್ತನ್ನೆಲ್ಲ ಇವತ್ತು ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೂ ಸ್ವಲ್ಪ ಏನೋ ಅನುಕೂಲಗಳು ಆಗ್ತವೆ ಪಂಚ ಗ್ಯಾರಂಟಿಗಳಿಂದ. ಆದರೆ ಇವುಗಳನ್ನ ಹೇಗಾಗಿ ನಿಲ್ಲಿಸಿಬಿಟ್ಬಿಡ್ರಿ ಅನ್ನುವಂಥ ಮಾತನ್ನು ಈ ಆಡಳಿತಾರೂಢ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿನೂ ಕೊಟ್ಟರು, ಗ್ಯಾರಂಟಿಯಿಂದ ಆರಿಸಿ ಬಂದಿಲ್ಲ, ನಮ್ಮ ಅಡ್ಮಿನಿಸ್ಟ್ರೇಷನಿಂದ ಆರಿಸಿ ಬಂದಿರಬಹುದು, ಬಂದದಿನ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಮಾತು ತಿಳ್ಕೋಬೇಕಾಗಿದೆ, ಮೋದಿಯವರು ಈ ದೇಶದಲ್ಲಿ ಯಾವ ರೀತಿಯಾಗಿ ಬೆಳೆದಿದ್ದೀರಪ್ಪ ಈ 10 ವರ್ಷಗಳಲ್ಲಿ ಅನ್ನೋದು ಇತಿಹಾಸ ಬಲವರು ಬಿಡಿಸಿ ಹೇಳಬೇಕಾಗಿಲ್ಲ. ಅದಕ್ಕೆ ಕಾರಣಕರ್ತರು ಯಾರು? ಕಾಂಗ್ರೆಸ್ಸಿಗರಣ. ಯಾಕಂದ್ರೆ ಅವರು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಸರಿಯಾಗಿ ಬೆಲೆ ನಿಯಂತ್ರಣ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಎಜುಕೇಷನ್ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಒಬ್ಬರು ಮೋದಿ ಈ ಒಂದು ದೈತ್ಯಾರೂಪವಾಗಿ ಬೆಳೀತಾ ಇರಲಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ದೇಶದಲ್ಲಿ 60-70 ವರ್ಷ 50-60 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡಿತು, ಅಥವಾ ಸಮಾಜವಾದಿಗಳು ಮಾಡಿದರು, ಮತ್ತಾರು ಮಾಡಿದರು, ಎಲ್ಲರೂ ಮಾಡಿದರು, ಮಂಡಲ್ ಸಂಬಂಧಿಸಿದಂಥ ಮಂದಿರು ಮಾಡಿದ್ರು, ಆಡಳಿತ ಮಾಡಿದ್ರು. ಅವ್ರು ಏನು ಮಾಡಿರಪ್ಪ ಅಂದರೆ ಭ್ರಷ್ಟಾಚಾರ ಹೆಚ್ಚು ಮಾಡಿದರು, ಅಭಿವೃದ್ಧಿ ಸ್ವಲ್ಪ ಏನೋ ಏನೋ ರೋಡ್ ಹುಡುಗಿಗಳು ಏನು ಮಾಡಿರಬೇಕಿಲ್ಲ ಅಂತಲ್ಲ. ಆದರೆ ಸ್ಕೂಲ್ಗಳು ಬದಲಾಗಲಿ, ಇನ್ನುಳಿದ ಬದಲಾಗಲಿ, ಅದ್ರಾಗ ಒಂದು 100 ರೂಪಾಯಿ ಖರ್ಚು ಮಾಡಿದರೆ ಅದರ 50 ರೂಪಾಯಿ ನಡಿಗೆಯವ್ರು ಲಂಚ ಹೊಡೋದು ಮಾಡಿದರು. ಹೀಗಾಗಿ ಇಲ್ಲಿ ದೇಶ ಮತ್ತದು ನಿಮಗೆ ಗೊತ್ತದೆ, ಈಗ ನಿರುದ್ಯೋಗದಿಂದ ಮತ್ತು ಬೆಲೆ ಏರಿಕೆಯಿಂದ ಆ ಸಮಯದಲ್ಲಿ ಬೆಲೆ ತುಟ್ಟಿಂದರೆ ಅವೆಲ್ಲ ಹಾಗೆ ಬಂದುಬಿಡ್ತೀವಿ ಇವತ್ತು. ಅದಕ್ಕೆ ಒಂದು ಪರಿಹಾರ ರೂಪದಲ್ಲಿ ಫಸ್ಟ್ ಟೈಮ್ ಕೇಜ್ರಿವಾಲ್ ಇದನ್ನು ಗ್ಯಾರಂಟಿನ ಅಳವಡಿಸ್ಕೊಂಡ್ರು, ಅದರಿಂದ ಅವ್ರೀಗ 2 ಸಲ ಆಯ್ಕೆ ಆಗಿದ್ದಾರೆ. ಆದರೆ ಅದು ಕೇಂದ್ರದಲ್ಲಿ ಅವರು ಯಶಸ್ವಿ ಆಗಿಲ್ಲ, ಕೇಂದ್ರದ ಇಲೆಕ್ಷನ್ಗಳಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಗಳಲ್ಲಿ. ಯಾಕಪ್ಪ ಅಂದರೆ ಮೋದಿ ಅವರ ಹವಾನ ಹಂಗದಾರೆ, ಇವತ್ತು ಹಂಗದ ಮೋದಿ ಅವರು ಒಬ್ಬರ ದೇಶಭಕ್ತರಪ್ಪ, ಉಳಿದವರು ಯಾರೂ ಇಲ್ಲ ಈ ನಾಯಕರಲ್ಲಿ ಅನ್ನುವಂಗೆ ಎಲ್ಲ ನಾಯಕರು ಆರೋಪಗಳಿದ್ದಾವೆ. ಇವತ್ತು ಸಹಿತ ಅವರೊಬ್ಬರ ಪ್ರಬಲವಾದ ನಾಯಕರು ಅನ್ನುವಂಥ ವಾತಾವರಣದ ಅಂಥ ವಾತಾವರಣ ಎದುರ ನಿಂತು ಗೆಲ್ಲಬೇಕಾಯಿತು ಅಂದರೆ ಫಸ್ಟ್ ಟೈಮ್ ಕೇಜ್ರಿವಾಲ್ ಕೇಳಿದ್ದು ಗ್ಯಾರಂಟಿ ಆಶ್ರಯವನ್ನು. ಒಂದೆದ್ದು ಅವರು ಏನಪ್ಪ ಅಂತಂದರೆ ಕರಪ್ಷನ್ ಮೇಲೆ ಒಂದು ದೊಡ್ಡ ದಾಳಿಯನ್ನು, ದೊಡ್ಡ ಒಂದು ಸಂಘಟನೆ ಮಾಡಿ ಹೋರಾಟವನ್ನು ಮಾಡಿದರು ಅವರು. ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅಂತ, ಅಥವಾ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಒಂದು ಸಂಘಟನೆ ಮಾಡಿಕೊಂಡು ಆ ಮೂಲಕ ಏನು ಮಾಡಿದ್ರಪ್ಪ ಅಂತಂದರೆ ಒಂದು ದೊಡ್ಡ ಸಾಹಸವನ್ನು, ಹೋರಾಟವನ್ನು ಮಾಡಿದರು. ಆ ಜೋಡಿ ನಂತರದಲ್ಲೇ ನಮ್ಮ ಅಣ್ಣಾ ಆಚಾರ್ಯವ್ರು ಕೂಡಿದರು, ಇನ್ನುಳಿದವರು ಕೂಡಿದರು, ಎಲ್ಲರೂ ಕೂಡಿ ಇದನ್ನು ದೊಡ್ಡ ಪ್ರಮಾಣ ಮಾಡಿದರು. ಹಿಂಗಾಗಿ ಅದೊಂದು ಇಮೇಜ್ ಇತ್ತು ಅವ್ರಿಗೆ, ಇಲ್ಲಪ್ಪ ಪ್ರಾಮಾಣಿಕರಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಗ್ಯಾರಂಟಿ ಒಂದು ಕೊಟ್ಟರು, ಪಾಪ ನೀರು ಫ್ರೀ, ಜೊತೆಗೆ ಎಜುಕೇಷನ್ ಫ್ರೀ, ಮತ್ತು ಕರೆಂಟ್ ಫ್ರೀ, ಎಲ್ಲ ಫ್ರೀ ಕೊಟ್ಟುಕೊಳ್ಳೆ ದೆಹಲಿ ಜನ ಇವ್ರನ್ನ ಭಾಳಷ್ಟು ಬಹುಮತದಿಂದ ಆಯ್ತು. ತೊಗೊಂಬತ್ತು ಫಸ್ಟ್ ಟೈಮ್ ಆಯ್ಕೆ ಆದಾಗ ಬರೀ 28 ಸೀಟ್ ಕೊಟ್ಟಿದ್ದರು ಅವರು ದೆಹಲಿಯ ಒಂದು ಜನ. ನಂತರದಲ್ಲಿ ಕಾಂಗ್ರೆಸ್ ಜೊತೆ ಕೂಡಿ ಏನೋ ಒಂದಿಷ್ಟು ದಿನಗಳ ಒಂದು ಸಹಕಾರ ಗೌರ್ಮೆಂಟ್ ಮಾಡಿದರು. ಆ ಸಂದರ್ಭದಲ್ಲಿ ಇವೆಲ್ಲ ಮಾಡಿ ಹೋಗ್ಬಿಟ್ಟು ಫ್ರೀಯಾಗಿ. ಹೀಗಾಗಿ ಅದಕ್ಕೆ ಸಪೋರ್ಟ್ ಹಿಂದೆ ತಗೊಂಡಿದ್ದಾಗ ಕಾಂಗ್ರೆಸ್ ಮತ್ತೊಂದು ಚುನಾವಣೆ ಆದಾಗ ಅವರಲ್ಲಿ ಅಲ್ಲಿ ಜನ 70 ಸೀಟುಗಳಲ್ಲಿ 60 ಸೀಟುಗಳು ಫಸ್ಟ್ ಟೈಮ್ ಆರಿಸಿಕೊಟ್ರು. ಇದು ಗ್ಯಾರಂಟಿಯಿಂದ ಗ್ಯಾರಂಟಿ ಮತ್ತು ಪ್ರಾಮಾಣಿಕ ಆಡಳಿತ ಕೊಡ್ತೀವಿ ನಾವು ಅಂತೇಳಿ. ಅದನ್ನು ಅಲ್ಲಿ ಎರಡೂ ಯಶಸ್ವಿ ಮಾಡ್ತಾ ಇದ್ದಾರೆ ಅವರು, ಇಲ್ಲಂತಲ್ಲ. ಆದರೂ ಅದ್ಮೇಲೆ ಆರೋಪಗಳಿದ್ದಾವೆ, ಈಗೆಲ್ಲ ಅವ್ರು ಬಂದದ ಸಾರಾಯದ ಮೇಲೆ ಬಂದದ್ದು, ಅದು ಮೋಸ್ಟ್ಲಿ ಬಿದ್ದವು ಸಾಧ್ಯವು ಎಲ್ಲ ಇದ್ದಾವೆ. ಯಾಕಪ್ಪ ಅಂತಂದರೆ ಇವರು CBI ಮತ್ತು ED ಬಳಸ್ಕೊಂಡಿದ್ದಾರೆ, ಪ್ರೊಲಾಂಗ್ ಮಾಡ್ತಾ ಇದ್ದಾರೆ, ಅದನ್ನು ಜೈಲಲ್ಲಿ ಇಡುವಂಥ ಕೆಲಸ ಪ್ರೊಲಾಂಗ್ ಮಾಡ್ತಾ ಹೊರಟಿದ್ದಾರೆ. ಇಲ್ಲಿವರೆಗೆ ಅವ್ರು ಪ್ರೂವ್ ಮಾಡೋಕ್ಕೆ ಆಗಿಲ್ಲ, ಮೋಸ್ಟ್ ಪ್ರೋಬ್ಲಿ ಆಗಲಿಕ್ಕಿಲ್ಲ ಅನ್ನೋಂಥ ವಾತಾವರಣ ಬರ್ತಾ ಇದ್ದಾರೆ, ನೋಡೋಣ ಅದನ್ನು ಆ ಮುಂದಿನ ಮತ್ತು ಮುಂದೆ. ಬಟ್ ಇಲ್ಲಿ ಪಂಜಾಬ್ದಲ್ಲಿ ಸುತ್ತ ಗ್ಯಾರಂಟಿ ಮತ್ತು ಪ್ರಾಮಾಣಿಕ ಆಡಳಿತದಿಂದಾಗಿ ಅಧಿಕಾರ ತೊಗೊಂಡಿದ್ದಾರೆ ಅವರು.
ಮತ್ತು ಇವತ್ತಿವ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡಿದ್ದಾರೆ. ಒಂದು ದಿನವೂ ಏ ಗ್ಯಾರಂಟಿ ಬಂದ್ ಮಾಡಬೇಕಪ್ಪ, ಇದು ಲಾಸ್ ಆಗಿದೆ ನಮಗೆ, ಅಭಿವೃದ್ಧಿಗೆ ಏನೋ ಸರ್ಕಾರ ಆಗ್ತಾ ಇಲ್ಲ, ಇದನ್ನು ಲಾಸ್ ಆಗಲಿಕ್ಕೆ ಅಂತ ಅಲ್ಲಿಯ ಸರ್ಕಾರಗಳು ಎಂದೂ ಒಂದಿಲ್ಲ. ಮತ್ತು ಇದು ಖಜಾನೆ ಕಾರ್ಯ ಆಗಿತ್ತು, ಮತ್ತು ಹೇಳಿದ್ದೈತಿ ನಮ್ಮ ಬಜೆಟ್ ಹಾಗೆ ಹೀಗೆ ಅಂತ ಅಲ್ಲಿ ವಿರೋಧಿ ಬಿ ಜೆ ಪಿ, ಅಲ್ಲಿ ವಿರೋಧಿ ಬಿ ಜೆ ಪಿನ ಅದ, ಅಲ್ಲಿ ಅವರು ವಿರೋಧ ಮಾಡಲಿಲ್ಲ, ಅವರು ಒಂದು ಆ ದಿಶೆಯಲ್ಲಿ ವಿರೋಧ ಮಾಡಿಲ್ಲ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದರೆ ಗ್ಯಾರಂಟಿಯಿಂದ ಅನುಕೂಲಗಳಾಗಿದ್ದಾವೆ ವಿನಃ ಸರ್ಕಾರಕ್ಕೆ, ಜೊತೆ ಜನರಿಗೂ ಅನುಕೂಲ ಆಗಿದ್ದಾವೆ, ಏಕಕಾಲಕ್ಕೆ ಇಬ್ಬರಿಗೂ ಲಾಭ ಆಗಿದ್ದಾವೆ, ಜನಕ್ಕೂ ಒಂದು ಸ್ವಲ್ಪ ಬದುಕುವಂಥ ಅವಕಾಶಗಳು ಅನುಕೂಲಗಳಾಗಿವೆ. ಆದರೆ ನಮ್ಮಲ್ಲಿ ಆರ್ಸಿ ಪ್ರವೃತ್ತಿ ಬೆಳೆದ ದುಡಿಯುವ ಪ್ರವೃತ್ತಿ ಕಡಿಮೆ ಆಗಿದೆ ಅನ್ನುವಂಥ ಮಾತುಗಳನ್ನ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿಯ ಕೆಲವೊಂದಿಷ್ಟು ಈ ಗ್ಯಾರಂಟಿ ವಿರೋಧಿಗಳು. ಅವರು ಮಾಡೋದ್ರಲ್ಲಿ ಅರ್ಥವದ ಇಲ್ಲಂತಲ್ಲ, ಈಗ ಸ್ವಲ್ಪ ಅವರು ಪೇಮೆಂಟ್ ಕೇಳ್ತಾ ಇದ್ದಾರೆ, ಒಂದು ದಿವಸ ಏನೋ ಅವ್ರ ಉದ್ಯೋಗ ಸಿಗಲಿಲ್ಲ, ಅದು ತಡೆಯುವಂಥ ಶಕ್ತಿ ಗ್ಯಾರಂಟಿಯಿಂದ ಬಂದದ ಅವರಿಗೆ, ಮತ್ತೊಂದು ವೇಟ್ ಮಾಡ್ತಾರೆ, ಆದ್ರೆ ಚಲೋ ಪೇಮೆಂಟ್ ಇದ್ದಾಗ ಸಿಗ್ತದಲ್ಲಿ ಕೆಲಸ ಮಾಡ್ತಾರೆ, ಅನಿವಾರ್ಯ ಬಂದರೆ ಎಷ್ಟು ಕೊಡಪ ಮಾಡಿ ಹೋಗ್ತು ಅಂತ ಹೇಳ್ತಾ ಇದ್ದಾರೆ. ಅದು ಇದಂತಲ್ಲ ಕಾರಣಗಳು, ಹಾಗೆ ಹಲವು ಕಾರಣಗಳಿದ್ದಾವೆ. ಅದರಿಂದಾಗಿ ಈ ಒಂದು ಗ್ಯಾರಂಟಿಯಿಂದನೇ ಇಲ್ಲಿ ಆರಿಸಿದ್ರೆ ಬೆಳೆದದ್ದು ನಿರುದ್ಯೋಗ ಬೆಳೆದದ್ದು ಅನ್ನುವಂಥದ್ದು, ನಿರುದ್ಯೋಗದೇ ಇಲ್ಲಿ ಬೆಳೆ ಪ್ರಶ್ನೆ ಇಲ್ಲ, ಅದು ಈಗ ಬೆಳೆ ನಿಂತಿದ್ದೀವಿ ನಾವು ಮ್ಯಾಕ್ಸಿಮಮ್ ಪ್ರಮಾಣದಲ್ಲ, ಅದಕ್ಕೆ ಅದಕ್ಕೆ ಇದೇ ಕಾರಣ ಅನ್ನುವಂಥದ್ದಲ್ಲ. ಮತ್ತು ಭಾಳ ಜನ ಇವತ್ತು ಆರೋಪ ಮಾಡ್ತಿರ್ತಾರೆ ಗ್ಯಾರಂಟಿ ಸಲುವಾಗಿ, ಇಲ್ಲರಿ ನಮ್ಗೆ ಹೊಲದಾಗ ಕೆಲಸ ಮಾಡೋಕ್ಕೆ ಮಂದಿ ಸಿಗ್ತಾ ಇಲ್ಲ, ಆಳುಗಳು ಸಿಗ್ತಾ ಇಲ್ಲ ಅಂತೇಳಿ, ಮತ್ತು ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ ಅಂತೇಳಿ. ಅದನ್ನು ಯುದ್ಧ ಫ್ಯಾಕ್ಟ್ರಿಗಳನ್ನೆಲ್ಲ ಪ್ರೈವೇಟ್ದಾಗ ಕೊಟ್ಕೊತಿದ್ದೀವಿ ಇವತ್ತು, ಅವು ಹೆಂಗೆ ನಡೀತಾವೆ ರೀ, ಹೆಚ್ಚು ದುಡಿಸ್ಕೊಳ್ಳೋದು, ಕಡಿಮೆ ಪಗಾರ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇವತ್ತು. ಎಂಟು ಒಂಬತ್ತು ಹತ್ತು 12 ತಾಸನ್ನು ದುಡಿಸ್ಕೊಳ್ಳುವಂಥ ಬಂದವು, ಒಂದೇ ಅಲ್ಲ, ಮೊದಲು 9 ಇತ್ತು, 8 ಇದ್ದು ಹೋಗಿ 9 ಆಯಿತು, 9 ಹೋಗಿ 10 11 12 ತಾಸು ಆಗಲಿಕ್ಕಿತ್ತಪ್ಪ, ಕೇಳೋರು ಯಾರು ಹೇಳೋರು ಯಾರು ಅಂದ್ರೆ ಇಲ್ಲೇ ಏನಪ್ಪ ದುಡಿಸ್ಕೊಳ್ಳೋ ಪ್ರವೃತ್ತಿ ಈ ಒಂದು ಪ್ರೈವೇಟ್ದವ್ರಿಗೆ ಹೆಚ್ಚಾಗಿದ್ದರಿಂದ ಆ ಪ್ರಮಾಣದಲ್ಲಿ ಬರಲಿ ಅಂತ ಜನ ಬಯಸ್ತಾ ಇದ್ದಾರೆ. ಆದರೆ ಜನಕ್ಕೂ ಬೇಜಾರಾಗ್ತದೆ, ಜನ 10-12 ತಾಸು ದುಡಿದಪ್ಪ ಅಂದರೆ ಯಾರಿಗಾದರೂ ಬೇಜಾರಾಗಿ ಆಗ್ತಿರ್ತದೆ. ಇದೆಲ್ಲ ನೆಲೆಯಲ್ಲಿ ಇವತ್ತು ಏನೋ ಮಾತಾಡಿದರು ಮಧ್ಯದಾಗೆ, ಈ ಒಂದು ಅಭಿವೃದ್ಧಿ ಕಾರ್ಯ ಹೇಳಿದ್ವಿ, ಅದು ಅಭಿವೃದ್ಧಿ ಇದೆ ರೋಡ್ ಅಭಿವೃದ್ಧಿ ಇದು, ಎರಡನೇದಾಗೆ ಏನಪ್ಪ ಅಂತಂದ್ರೆ ಶ್ರೀಮಂತರ ದುರುಪಯೋಗ ಮಾಡ್ಕೊಳ್ಳಿಕ್ಕಿದ್ದಾರೆ ಅಂತೇಳಿ. ಅದನ್ನು ರಿಕ್ ಮಾಡ್ಬೋದು ಏನು ದೊಡ್ಡ ಮಾತೇನಿಲ್ಲ, ಯಾಕಂದರೆ ಇನ್ಕಮ್ ಯಾರ್ದೇನು ಎಂತು ಅಂತೇಳಿ ಗೊತ್ತಾಗಿ ಆಗ್ತದೆ. ಸರ್ವೆ ಮಾಡಿದರೆ, ಸರ್ವೆ ಮಾಡಿಸಿದರೆ ಅದು ಶ್ರೀಮಂತರ ಕಟ್ ಮಾಡ್ಬೋದು. ಮುಂದೆ ಈ ದುಡ್ಡಿದ್ದಂಥವ್ರು ಈ ಏನು ಇಂಥವ್ರಿಗೆಲ್ಲ ನಾವೇನೋ ರಿಸ್ಟ್ರಿಕ್ಷನ್ ಮಾಡಿ ಸರ್ವೆ ಮಾಡಿದರೆ ಒಂದು 20,000 crore ಉಳಿತಾವೆ ಅನ್ನುವಂಥ ಇವರು ಲೆಕ್ಕಾಚಾರ. ಅದ್ರ ಜೊತೆಗೆ ಗೃಹಲಕ್ಷ್ಮಿಯನ್ನು ವೈಜ್ಞಾನಿಕ ಮಾನದಂಡದಿಂದ ಅವರು ಯಾರಪ್ಪ ನಿಜವಾದ ಬಡವರು ಅದರ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು, ಮೊದಲ ಜೊತೆಗೆ ಇಷ್ಟೆಲ್ಲ ನಾವು ಕೊಟ್ಟರು ಸಹಿತ. ಈಗಾಗಲೇ ಅವ್ರು ಹೇಳಿದ್ದು ನಿಮಗೆ ಜಗಮೋಹನ್ ರೆಡ್ಡಿ ಅವರು ಅಲ್ಲೇ ಸೋತರು ಆಂಧ್ರದಲ್ಲೇ, ಮುಂದೆ ಅದೇ ಕಾಲಕ್ಕೆ ಲೋಕಸಭಾ ಚುನಾವಣೆ ಇಲ್ಲಿವರೆಗೆ ನಮ್ಮ ಆಮ್ ಆದ್ಮಿ ಸೋಲ್ತಾ ಇದೆ. ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವು ಇದನ್ನು ಬಂದ್ ಮಾಡಬೇಕು ಅನ್ನೋಂಗೇನೋ ಸಲಹೆ ಕೊಟ್ಟಿದ್ದಾರೆ ಇವರು ಶ್ರೀ ನಮ್ಮ ಸಚಿವರು. ಆದರೆ ಇದು ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನೋದು ಇನ್ನೂ. Happy birthday to you, happy birthday to you, happy birthday, happy birthday, happy birthday to you. Happy birthday to you, happy birthday. ಸ್ವಲ್ಪ ಪ್ರಶ್ನಾರ್ಹದ, ಆದರೆ ಚರ್ಚೆ ಮಾತ್ರ ನಡೆದಿನ ಸುಳ್ಳೇನಲ್ಲ. ಆ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಒಂದು ಸ್ವಲ್ಪ ಏನಪ್ಪ ಅಂದರೆ ಅಳಂಬಳಂ ನಡಿಬೋದು ಬಿಡ್ಬೋದು ಅನ್ನುವಂಥ ವಾತಾವರಣ ಶುರುವಾಗಿದೆ. ಬಟ್ ಆದರೂ ಸಿದ್ದರಾಮಯ್ಯನವರು ಮಾತಾಡಿದಕ್ಕೆ ಅಗ್ದಿ ಬದ್ದಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಕಾರಣ ಇಷ್ಟ, ಅವರು ಮುಂದೆ ನಿಂತು ಇದನ್ನು ಹುಟ್ಟಾಕಿದ್ದಾರೆ, ನಾನು ಮಾಡಿ ತೋರಿಸೋಣ ಅನ್ನೋದು ಛಲದಲ್ಲಿದ್ದಾರೆ. ಆಯ್ತಂದ್ರೆ ಏನೋ ಕೆಲವೊಂದಿಷ್ಟೇನೋ ಮಾರ್ಪಾಡು ಮಾಡಿಕೊಂಡು ಮಾಡಿ ನಿಜವಾಗಿಯೂ ಈ ಯಾವ ಬಡವರಿದ ಕಾರಣ ಅದರ ಅವ್ರು ಸಿಗುವಂಗೆ ಇದನ್ನು ಗ್ಯಾರಂಟಿ ಮಾಡಿ ಇದನ್ನು ಮುಂದುವರೆಸೋದನ್ನು ಹೆಚ್ಚು ಯೋಗ್ಯವಾದ ಕೆಲಸ ಕಾಂಗ್ರೆಸ್ಗೆ. ಅವ್ರು ಸೋಲ್ತಾರೋ ಗೆಲ್ತಾರೆ, ಸೋಲು ಗೆಲುವುಗಳು ಮಾನದಂಡ ಮಾಡಲಾರ್ದ ಈ ಒಂದು ಗ್ಯಾರಂಟಿಯಿಂದನೇ ಈ ನಮ್ಮ ಮೋದಿ ಅವರು ಸೋಲಿಸೋಲೇ ಕೇಜ್ರಿವಾಲ್ ಯಶಸ್ವಿಯಾಗಿದ್ದರು. ಇವತ್ತು ಸಿದ್ದರಾಮಯ್ಯರು ಇಲ್ಲಿ ಗ್ಯಾರಂಟಿಯಿಂದನೇ ಯಶಸ್ವಿಯಾಗಿದ್ದಾರೆ ಅವರು ಸೋಲಿಸೋಲೆ. ಯಾಕೆಂದರೆ ಆ ಸಂದರ್ಭ ನೆನಪಿಸ್ಕೊಂಡ್ರೆ ನೀವು ಈ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರು ಬಂದು ಹೋಗಿದ್ದು ಮಾಡಿದ್ದು ಪ್ರಚಾರ ಮಾಡಿದ್ದೆಲ್ಲ ನೆನಪಿಸ್ಕೊಂಡಾಗ ಇವು ಕಾಂಗ್ರೆಸ್ ಆರಿಸಿ ಬರುವಂಥ ಸಾಧ್ಯತೆ ಇರಲಿಲ್ಲ. ಇನ್ನೂ ಸ್ವಲ್ಪ ಅವತ್ತು ಮೋದಿ ಅವರ ಹವಾ ಜೋರಿತ್ತು. ಅಂಥ ಸಂದರ್ಭದಲ್ಲಿ ಮೋದಿ ಅವರ ಒಂದಷ್ಟೆಲ್ಲ ಭಾಷಣ ಮಾಡಿದರು ಸೋಲದ ಕಾರಣ ಏನಪ್ಪ ಅಂದರೆ ಇದು ಗ್ಯಾರಂಟಿ. ಮತ್ತು ಮೊನ್ನೆ ಇನ್ನೊಂದು ನೀವು ಮತ್ತೆ ನಿಮ್ಗೆ ಹೇಳಬೇಕಾಗಿದೆ,
ಈ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದರಿಂದಾಗಿ ಒಂದಿಷ್ಟು ಬದಲಾವಣೆ ಆಗ್ಯದ. ಭಾಳ ಅಂತಲ್ಲ, ಒಂದಿಷ್ಟು ಹೆಚ್ಚಿನ ಸೀಟು ಆಯ್ಕೆ ಆಗಿದೆ. ಸಪೋಸ್ ಏನಾದರೂ ಯಡಿಯೂರಪ್ಪನವ್ರಿಗೆ ಕೊಡದೆ ಹೋಗಿದ್ರೆ ಇನ್ನೂ ಕಡಿಮೆ ಆಗ್ತಿದ್ರು ಸೀಟ. ಅದರಿಂದ ಮತ್ತೆ ಗ್ಯಾರಂಟಿದ ಆಯ್ಕೆ ಆದ್ರು ನಾವು ಹೇಳ್ಕೊಳ್ತಾ ಹೋಗ್ತಿದ್ದೀವೋ ಏನೋ. ಆದರೆ ಅದಕ್ಕೆ ಕಾರಣ ಯಡಿಯೂರಪ್ಪನವ್ರ ನಾಯಕತ್ವ ಆಗಿರ್ಬೋದು. ಅವ್ರನ್ನ ಆರೋಪ ಸಾಕಷ್ಟು ಇರಲಿ, ಇಲ್ಲಂತಲ್ಲ ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಇವಾಗ ಸಿದ್ದರಾಮಯ್ಯ ಪ್ರಾಮಾಣಿಕ ಅಂತ ಹೇಳ್ತಾ ಇದ್ವಿ, ಅವ್ರ ಮೇಲೆ ಆರೋಪ ಆಗ್ಯದ. ಕೇಜ್ರಿವಾಲ್ ಪ್ರಾಮಾಣಿಕರಪ್ಪ ಒಳ್ಳೆಯ ಕೆಲಸಗಾರ ಅಂತ ಹೇಳ್ತಿದ್ವಿ, ಅವ್ರ ಮೇಲೂ ಆರೋಪಗಳು ಆಗಿದಾವೆ. ಅಬಕಾರಿ ಇದರಲ್ಲಿ ಭ್ರಷ್ಟತೆಯನ್ನು ಎಸಗಿದ್ದಾರೆ ಅಂತೇಳ. ಹಿಂಗೆ ಆರೋಪಗಳಂತೂ ಎಲ್ಲರ ಮೇಲೂ ಇದ್ದಾವನ. ಆದರೆ ಆ ಆರೋಪಗಳನ್ನು ವಿಷಯ ಜನರು ಹೆಚ್ಚು ತಿರುಗಿರಿಸಿಕೊಳ್ಳೋಕೆ ಹೋಗೋದಿಲ್ಲ. ಹೌದಪ್ಪ ಲಿಂಗಾಯತ್ ಪರ ಇದ್ದಾವೆ ಏನು ಅಂತ ತಿಳ್ಕೊಂಡು ಒಟ್ಟಿನಲ್ಲಿ ಈ ಬಿ ಜೆ ಪಿ ಜೊತೆಗೆ ಯಡಿಯೂರಪ್ಪನವರಿರೋದ್ರಿಂದಾಗೆ ಮೊನ್ನೆ ಸ್ವಲ್ಪ ಲೋಕಸಭೆಯಲ್ಲಿ ಡೌನ್ಲೋಡ್ ಆಗಿರ್ಬೋದು. ಆದರೆ ಇದೇ ಒಂದು ಮಾನದಂಡದಿಂದ ಏನಾದರೂ ಗ್ಯಾರಂಟಿ ಕೆತ್ತ ಹಾಕಿದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗಿಲ್ಲೇ ರಾಜ್ಯದಲ್ಲಿ ಹೊಡೆತಂದು ಬಿಡೋದು ಗ್ಯಾರಂಟಿ. ಯಾಕೆಂದರೆ ಗ್ಯಾರಂಟಿ ಇವ್ರು ತೊಗೊಂಡು ಬಂದು ಯಾರು ಹೇಳಿರಲಿಲ್ಲ ತಂದಿದ್ದಾರೆ, ಅದನ್ನು ಮುಂದುವರಿಸಲೋದು ಅವ್ರ ಕರ್ತವ್ಯನಬೋದು. ಎಂಥ ಪ್ರಸಂಗ ಬಂದರೂ ಇನ್ನೇನು ಅದನ್ನು ಸೈಂಟಿಫಿಕ್ಕಾಗಿ ಯಾರು ನಿಜವಾಗಿಯೂ ಅರ್ಹರದಾರ ಅವ್ರಿಗೆ ಮುಟ್ಟಿದ್ರೆ ಈ ಯೋಜನೆ ಸಾರ್ಥಕ ಆಗ್ತದೆ. ಮತ್ತು ಅವರೇನು ಮ್ಯಾಕ್ಸಿಮಮ್ 90% ಅದಾರ. ಯಾಕಪ್ಪ ಅಂದರೆ ಬಡತನ ಹೆಚ್ಚಿರೋದ್ರಿಂದ ಉದ್ಯೋಗಗಳು ಇಲ್ಲಿ ಇಲ್ಲದಕ್ಕಾಗಿ ಒಂದಿಷ್ಟು ಇವು ಗ್ಯಾರಂಟಿಗಳು ಅನುಕೂಲ ಮಾಡ್ತಾವೆ ಅನ್ನೋ ಕಾರಣಕ್ಕಾಗಿ ಆ ಜನ ಸ್ವಲ್ಪ ಈ ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ನ ಪರನೋ ಅಥವಾ ಇಂಥ ವಿಚಾರದಂಥ ಜನರ ಪರನೋ ಸ್ವಲ್ಪ ಒಲವು ಹೆಚ್ಚಿರ್ತದೆ ಅಷ್ಟು ಸತ್ಯ ಇರಲಿ. ಇಲ್ಲಿ ನೀವು ಕೇಳಿದ ಪ್ರಕಾರ, ನಾನು ಹೇಳಿದ ಪ್ರಕಾರ ಇದು ಗ್ಯಾರಂಟಿ ಚರ್ಚೆ ಮಾತ್ರ ನಡೆದದ ಇಲ್ಲಂತಲ್ಲ. ಆದರೆ ಇದು ಕಿತ್ತು ಹಾಕೋದು ಅಷ್ಟು ಸುಲಭ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಅವರ ಅದ್ರ ಕಡೆ ಒಲವು ಇಡಲಾರದು. ಇದರಲ್ಲಿ ಕೆಲವೊಂದು ಏನೋ ಇನ್ನೇನು ಚರ್ಚೆ ಮಾಡೋನು, ವೈಜ್ಞಾನಿಕ ವ್ಯಕ್ತಿಯರೋನು, ಮತ್ತು ಯಾರ ಅನರ್ಹದನ್ನು ತೆಗೆದುಹಾಕೋನು ಅನ್ನೋಂಥ ವಿಚಾರಕ್ಕೆ ಬಂದು ನಿಂತಿದ್ದಾರನೋ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಗ್ಯಾರಂಟಿ ನಿಜವಾಗಿಯೂ ಯಾರಿಗೆ ಮುಟ್ಟದ ಆ ಗ್ಯಾರಂಟಿ ನಿಜವಾಗಿಯೂ ಅವ್ರು ಬಡವರಿದ್ದವರು ಇದ್ರ ಬಗ್ಗೆ ಹಂಚುವಂಥ ಅವಶ್ಯಕತೆ ಇಲ್ಲ. ಇದು ಮುಂದೆ ಹೊರದು ಬರೀತದೆ. ಮತ್ತು ಯಾರು ಅಯೋಗ್ಯರಿದ್ದಾರೆ, ಯಾರು ಏನಪ್ಪ ಅಂತಂದ್ರೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಶಾಕ್ ಮುಟ್ಬೋದೇನೋ. ಆದರೂ ಅದರ ಸುಲಭವಾಗಿ ಮುಟ್ಲಿಕ್ಕಿಲ್ಲ. ಯಾಕಂದರೆ ಈ ಹುಲ್ಲಿನ ಬಣಿವಿಗೆ ಗುರಿ ಹೆಚ್ಚಿದ್ರೆ ಹೊಲಕ್ಕೂ ಹತ್ತುವ ಸಾಧ್ಯತೆಗಳು ಇರ್ತಾವೆ, ಹಾಗೆ ಎಲ್ಲರೂ ಹೊಡೆದು ಬಿಡೋ ಸಾಧ್ಯತೆಗಳು ಇರ್ತಾವೆ. ಹಿಂಗಾಗಿ ಅದನ್ನು ಮಾಡ್ತಾರೋ ಇಲ್ಲೋ ಇನ್ನೂ ಗ್ಯಾರಂಟಿ ಇಲ್ಲ. ಏನೋ ಆಗಲಿ ಗ್ಯಾರಂಟಿ ಇದನ್ನು ಬಂದ್ ಮಾಡಿಸ್ಬೇಕು ಅನ್ನೋ ಸಚಿವರ ಮತ್ತು ಶಾಸಕ ಭಾಳ ಶಾಸಕರ ಅಭಿಪ್ರಾಯ ಅದ. ಆದರೆ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಮೊದಲು ನಮ್ಗೆ ಕ್ಲಿಯರೆನ್ಸ್ ಮಾಡ್ಬೇಕಾದ ಜನರಿಗೆ. ನೀವು ಅಭಿವೃದ್ಧಿ ರೋಡ್ ಅಷ್ಟೇ ಅಂದರೆ ಮತ್ತಿನ್ನೊಂದು ಬೇಡ. ಪ್ರತಿ ಹಳ್ಳಿಗೆ ಕೆರೆ ಶಾಲೆ ಜೊತೆಗೆ ಗೋಡಾವಣ, ಇಂಥ ಒಂದು ಅಭಿವೃದ್ಧಿ ತಮ್ಮ ಬೆಳೆದ ಆರು ಉಳಿಯೋಂಗೆ, ಮಕ್ಕಳಿಗೆ ಶಿಕ್ಷಣ ಸಿಗುವಂಗೆ, ಆರೋಗ್ಯ ಸಿಗುವಂಗೆ ಮಾಡಿದ ಅದು ಬೆಳವಣಿಗೆನ ಅಭಿವೃದ್ಧಿ ಅಂದರೆ ರೋಡ್ಗಳಲ್ಲ ಅನ್ನೋದು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ಯದ. ಬ್ರಿಡ್ಜ ರೋಡ್ ಅಲ್ಲ ಬೇಕು, ಆದರೆ ಅದೇ ಇಲ್ಲ ಅಲ್ಲ ಅಂತ ಹೇಳ್ತಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಡಿಸ್ಲೈಕ್ ಅಲ್ಲಿ ಡಿಸ್ಲೈಕು ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಅದ್ರ ಜೊತೆಗೆ ಮುಖ್ಯ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯಕ್ಕಾಗಿರಲಿ, ವಂದನೆಗಳು. Happy birthday to you, happy birthday to you, happy birthday, happy birthday, happy birthday to you. Happy birthday to you, happy birthday to you.